ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ದೇಶದ ಸಂಸ್ಕೃತಿಯನ್ನ ಬೇರೆ ದೇಶದಲ್ಲಿ ಆಚರಿಸಿದ್ರೆ ಹೇಗಿರುತ್ತೆ ಅಂತ ನೋಡೋಣ. ಸಿಮಿಲರ್ ಟು ಇಂಡಿಯನ್ ಕಲ್ಚರ್, ನಮ್ಮ ದೇಶದ ಜನಗಳ ತರಾನೇ ಇವರು ಸಹ ಹೆಚ್ಚಿನ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ. ಹಿಂದೂಗಳಿಗೆ ನಮ್ಮ ದೇಶ ಬಿಟ್ಟು ಬೇರೆ ಜಾಗವೇ ಇಲ್ಲ ಅನ್ನೋರಿಗೆ ಈ ಒಂದು ಪುಟ್ಟ ಐಲ್ಯಾಂಡ್ ಆನ್ಸರ್ ಮಾಡುತ್ತೆ. ಇಲ್ಲಿನ ಪ್ರತಿಯೊಂದು ರಸ್ತೆಗಳಲ್ಲೂ ಪೌರಾಣಿಕ ಹೀರೋಗಳ ಸಮೇತ ನಮ್ಮಲ್ಲಿ ಆರಾಧಿಸುವ ದೇವರುಗಳಾದ ರಾಮ, ಕೃಷ್ಣ, ವಿಷ್ಣು, ಗಣೇಶ, ಇನ್ನೂ ಅನೇಕ ಸುಂದರ ಮೂರ್ತಿಗಳನ್ನು ನೀವಿಲ್ಲಿ ಕಾಣಬಹುದು. ಇದೊಂದು ಮುಸ್ಲಿಂ ಕಂಟ್ರಿ, ಆದರೂ ಹಿಂದೂಗಳೇ ಈ ದ್ವೀಪದಲ್ಲಿ ಹೆಚ್ಚಾಗಿದ್ದಾರೆ ಅಂದರೆ ನಂಬ್ತೀರಾ? ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪರಿಚಯಿಸ್ತಾ ಇರೋದು ರೈಸ್ ಪ್ರೊಡ್ಯೂಸ್ ಮಾಡೋದರಲ್ಲಿ ಒನ್ ಆಫ್ ದ ಮೇಜರ್ ಕಂಟ್ರಿ ಇನ್ ದ ವರ್ಲ್ಡ್ ಹಾಗೂ ಜ್ವಾಲಾಮುಖಿಗಳ ನಾಡಾದ ಇಂಡೋನೇಷ್ಯಾದಲ್ಲಿರುವ ದಿ ಐಲ್ಯಾಂಡ್ ಆಫ್ ಗಾಡ್ಸ್ ಆಗಿರುವ ಬಾಲಿ ಅನ್ನೋ ಐಲ್ಯಾಂಡ್ ಬಗ್ಗೆ. ಬಾಲಿ ಅಂದ ತಕ್ಷಣ ಕೆಲವರು ಮೈಂಡ್ಗೆ ಬರೋದು ಇದು ಕೇವಲ ಹನಿಮೂನ್ ಕಪಲ್ಸ್ಗೆ ಮಾತ್ರ ಅನ್ನೋ ಭಾವನೆ. ಇದು ಕೇವಲ ಅವರಿಗಷ್ಟೇ ಅಲ್ಲ, ಬ್ಯಾಚುಲರ್ಸ್ ಹಾಗೂ ಫ್ಯಾಮಿಲಿ ಟ್ರಿಪ್ಗೆ ಕೂಡ ಇದೊಂದು ಅಮೇಜಿಂಗ್ ಪ್ಲೇಸ್ ಸ್ನೇಹಿತರೆ. ಬಾಲಿನ ವಿಸಿಟ್ ಮಾಡೋಕ್ಕೆ ಹಲವಾರು ಕಾರಣಗಳನ್ನು ಹೇಳ್ಬೋದು. ಅಲ್ಲಿರ್ತಕ್ಕಂತಹ ಟ್ರೆಡಿಷನಲ್ ಟೆಂಪಲ್ಸ್, ಆರ್ಟ್, ವಾಲ್ಕಿನೋಸ್, ಲೈಫ್ ಸ್ಟೈಲ್, ಬೀಚಸ್, ಐಲ್ಯಾಂಡ್ಸ್, ಸ್ಪಾ, ಶಾಪಿಂಗ್, ಸ್ಟ್ಯಾಚ್ಯೂಸ್, ನೈಟ್ ಲೈಫ್, ಒಂದಾ ಎರಡ, ಹೀಗೆ ನಿಮಗೆ ಆಲ್ ಇನ್ ಒನ್ ರೀತಿ ಮೆಗಾ ಬಂಪರ್ ಆಫರಲ್ಲಿ ಮುಳುಗಿಸಿ ಸದಾ ನೆನಪಿಸುತ್ತೆ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಐಲ್ಯಾಂಡ್ ಇನ್ ಇಂಡೋನೇಷ್ಯಾ ಅಂಡ್ ಒನ್ ಆಫ್ ದ ಬೆಸ್ಟ್ ಡ್ರೀಮ್ ಪ್ಲೇಸ್. ಈಗ ನಾವು ಬಾಲಿ ಕಲ್ಚರ್ ಹಾಗೂ ಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಬಾಲಿ ಟೂರಿಸಂ ಇಸ್ ದ ಮೇಜರ್ ಸೋರ್ಸ್ ಆಫ್ ರೆಸಿಡೆಂಟ್ಸ್ ಆಫ್ ಬಾಲಿ. ಇಲ್ಲಿನ ಜನಗಳು ಟೂರಿಸ್ಟ್ಗಳಿಗೆ ಒಳ್ಳೆ ಪ್ರೀತಿ ಹಾಗೂ ಗೌರವ ಕೊಡ್ತಾರೆ. ಇವರು ತುಂಬಾ ಸ್ಪಿರಿಚುವಲ್ ಹಾಗೂ ಫ್ರೆಂಡ್ಲಿ. ಪ್ರಪಂಚದ ಯಾವುದೇ ಭಾಗದಲ್ಲಿ ಇಂಥವರನ್ನು ಕಾಣೋದು ತುಂಬ ಅಪರೂಪ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಂದಾಜು 4 ಮಿಲಿಯನ್ ಜನಸಂಖ್ಯೆ ಇರೋ ಈ ಒಂದು ಐಲ್ಯಾಂಡಲ್ಲಿ ಮೋರ್ ದ್ಯಾನ್ 80% ಹಿಂದೂಗಳೇ ಇದ್ದಾರೆ. ಇಲ್ಲಿ ಸಾವಿರಾರು ದೇವಾಲಯಗಳಿವೆ. ನೃತ್ಯ, ಭಜನೆ, ಪೌರಾಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನೀವಿಲ್ಲಿ ನೋಡಬಹುದು. ಆದರೆ ನೀವು ಯಾವುದೇ ದೇವಸ್ಥಾನದ ಪ್ರವೇಶಕ್ಕೆ ಸರಾಂಗ್ಸ್ ಅಂದರೆ ಧೋತಿ ಕಡ್ಡಾಯವಾಗಿರುತ್ತೆ. ಈ ಡ್ರೆಸ್ ಕೋಡ್ನ ನೀವು ಅಲ್ಲಿ ಫಾಲೋ ಮಾಡಲೇಬೇಕು ಸ್ನೇಹಿತರೆ. ತಲೆಗೆ ಕಟ್ಟೋ ಹೆಡ್ ಪೀಸ್ನ ಉಡೆಂಗ್ ಅಂತಾರೆ. ಇಲ್ಲಿನ ಭಾಷೆ ಬಾಲಿನೀಸ್ ಹಾಗೂ ಇಂಗ್ಲಿಷ್. ಇವರ ಮುಖ್ಯ ಕಸುಬು ರೈಸ್ ಪ್ರೊಡಕ್ಷನ್ ಅಂಡ್ ಕಾಫಿ ಪ್ಲಾಂಟೇಷನ್. ಇನ್ನು ಬಾಲಿಗೆ ಹೋಗೋದಕ್ಕೆ ವೀಸಾ ಬಗ್ಗೆ ಕೇಳಿದ್ರೆ ವೀಸಾದ ಅವಶ್ಯಕತೆ ಇಲ್ಲ. ಬಾಲಿ ಏರ್ಪೋರ್ಟಲ್ಲಿ ನೀವು ವೀಸಾ ಎಕ್ಸೆಂಪ್ಷನ್ ಸೀಲ್ ಪಡೆದು 30 ದಿನಗಳವರೆಗೂ ಸ್ಟೇ ಮಾಡಬಹುದು. ಅಪ್ ಅಂಡ್ ಡೌನ್ ಫ್ಲೈಟ್ ಟಿಕೆಟ್ಸ್ 25-30K ಆಗುತ್ತೆ. ಆದರೆ ಇಂಡಿಯಾದಿಂದ ಬಾಲಿಗೆ ನಿಮಗೆ ಯಾವುದೇ ಡೈರೆಕ್ಟ್ ಏರ್ಲೈನ್ಸ್ ಇಲ್ಲ. ನೀವು ಕನೆಕ್ಟಿಂಗ್ ಫ್ಲೈಟ್ ಮೂಲಕ ಬಾಲಿ ಏರ್ಪೋರ್ಟ್ ಆದಂತಹ ನುಗುರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಬಹುದು. ಬಾಲಿ ಈಸ್ ನಾಟ್ ಅಟ್ ಆಲ್ ಎಕ್ಸ್ಪೆನ್ಸಿವ್. ಆಲ್ಮೋಸ್ಟ್ ಇಂಡಿಯಾ ಹಾಗೂ ಬಾಲಿ ಲಿವಿಂಗ್ ಕಾಸ್ಟ್ ಸೇಮ್ ಇರುತ್ತೆ. ನನ್ನ ಪ್ರಕಾರ ಬಜೆಟ್ ಪ್ಲಾನರ್ಸ್ಗೆ ಒಬ್ಬರಿಗೆ ಒಂದು ದಿನಕ್ಕೆ ಅರೌಂಡ್ 3,000 ಆಗಬಹುದು. ಇನ್ಕ್ಲೂಡ್ಸ್ ಸ್ಟೇ, ಫುಡ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಯುವರ್ ಸೈಟ್ ಸೀಯಿಂಗ್. ಬೆಸ್ಟ್ ಟೈಮ್ ಟು ವಿಸಿಟ್ ಬಾಲಿ ಅಂತೀರಾ? ಏಪ್ರಿಲ್ ಟು ಅಕ್ಟೋಬರ್, ಇದರಲ್ಲೂ ಪೀಕ್ ಸೀಸನ್ ಏಪ್ರಿಲ್ ಟು ಜುಲೈ. ಈ ಟೈಮಲ್ಲಿ ಟ್ರಾವೆಲರ್ಸ್ಗೆ ಅಲ್ಲಿನ ಟೆಂಪ್ರೇಚರ್ ಫೇವರಬಲ್ ಅಂಡ್ ಪ್ಲೆಸೆಂಟ್ ಆಗಿರುತ್ತೆ. ಬಾಲಿ ಸೀ ಫುಡ್ಗೆ ತುಂಬಾ ಫೇಮಸ್ ಸ್ನೇಹಿತರೆ, ಹಾಗಂತ ಇಂಡಿಯನ್ ಫುಡ್ಗೇನು ಕೊರತೆ ಇಲ್ಲ. ಬಾಲಿಯಲ್ಲೂ ಸಹ ನಿಮಗೆ ಒಳ್ಳೆ ಇಂಡಿಯನ್ ಫುಡ್ ಸಿಗುತ್ತೆ, ಅದ್ರ ಬಗ್ಗೆನೂ ಯೋಚನೆ ಬೇಡ. ಈಗ ಮೈನ್ ಅಟ್ರಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಉಬುಡ್, ಕಲ್ಚರಲ್ ಹಾರ್ಟ್ ಆಫ್ ಬಾಲಿ. ಇದು ಇಲ್ಲಿನ ಆರ್ಟ್ ಅಂಡ್ ಕಲ್ಚರ್ಗೆ ತುಂಬಾ ಪ್ರಸಿದ್ಧಿ. ಏರ್ಪೋರ್ಟಿಂದ ಇದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಪುರಾತನ ಇತಿಹಾಸವಿರುವ ಟೆಂಪಲ್ಸ್ಗಳಿಗೆ ಬ್ಯೂಟಿಫುಲ್ ಪ್ಲೇಸ್. ಇಲ್ಲೇ ನೀವು ಆರ್ಟ್ ಮಾರ್ಕೆಟ್, ಮಂಕಿ ಫಾರೆಸ್ಟ್ ಹಾಗೂ ಉಬುಡ್ ಪ್ಯಾಲೇಸ್ನ ನೋಡಬಹುದು. ಈ ಉಬುಡ್ ಆರ್ಟ್ ಮಾರ್ಕೆಟ್ ಇದೊಂದು ಯುನಿಕ್ ಪ್ಲೇಸ್. ಇಲ್ಲಿ ನೀವು ಬಾರ್ಗೇನ್ ಮಾಡಿ ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್. ಅಂದಹಾಗೆ ಕರೆನ್ಸಿ ಯಾವುದಪ್ಪ ಅಂತೀರಾ? ರುಪಿಯಾ, IDR, ಇಂಡೋನೇಷ್ಯಾ ರುಪಿಯಾ. 1 lakh IDR ಈಕ್ವಲ್ಸ್ 500 INR, ಮೀನ್ಸ್ ಇಂಡೋನೇಷ್ಯಾ ಕರೆನ್ಸಿಯ ಪ್ರಕಾರ 1 ಲಕ್ಷ ಅಂದರೆ ಇಂಡಿಯನ್ ಕರೆನ್ಸಿಲಿ 500 ರೂಪಾಯಿ. ಸೊ ಗಾಬರಿ ಆಗಬೇಡಿ, ನೀವು ಕೋಟ್ಯಾಧೀಶ್ವರರ ಥರ ಫೀಲ್ ಆಗಬಹುದು ಅಷ್ಟೇ. ಫಾರ್ ಎಕ್ಸಾಂಪಲ್, ಒಂದು ಹ್ಯಾಂಡ್ ಕರ್ಚಿಫ್ ಇಂಡಿಯಾ ಕರೆನ್ಸಿಲಿ 100 ರೂಪಾಯಿ ಅಂದ್ಕೊಳ್ಳಿ.
ಅಲ್ಲಿನ ಕರೆನ್ಸಿಯಲ್ಲಿ 20,000 ಐಡಿಯಾ ಇಂಡೋನೇಷ್ಯಾ ರೂಪಾಯಿ ಅಷ್ಟೇ. ಇನ್ನು ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಇಲ್ಲಿ ನೀವು ಟ್ಯಾಕ್ಸಿಗಳನ್ನು ಹಾಗೂ ಬೈಕ್ಸ್ಗಳನ್ನು ರೆಂಟಲ್ಗೆ ಪಡೀಬಹುದು. ಈ ಆರ್ಟ್ ಮಾರ್ಕೆಟ್ಗೆ ಆಪೋಸಿಟ್ ಆಗಿ ನೀವು ರಾಯಲ್ ಹಿಸ್ಟಾರಿಕಲ್ ಆದಂತಹ ಉಬುಡ್ ಪ್ಯಾಲೇಸ್ನ ನೋಡಬಹುದು ಹಾಗೂ ಅಲ್ಲಿ ನಡೆಯುವ ಐಕಾನಿಕ್ ಆರ್ಟ್ ಅಂಡ್ ಲೈವ್ ಡ್ಯಾನ್ಸ್ಗಳಾದ ಬರಾಂಗ್ ಹಾಗೂ ಕ್ರಿಸ್ ಡ್ಯಾನ್ಸ್ಗಳು ತುಂಬಾ ಹೆಸರು ಮಾಡಿದೆ. ಮಂಕಿ ಫಾರೆಸ್ಟ್ ಹೆಸರಿಗೆ ತಕ್ಕ ಹಾಗೆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಹಲವಾರು ಕೋತಿಗಳನ್ನು ನೋಡ್ತೀರ. ಅಲ್ಲಿನ ಪ್ರತಿಯೊಂದು ಆರ್ಕಿಟೆಕ್ಚರ್ ಕಣ್ಮನ ಸೆಳೆಯುತ್ತೆ. ಕಲ್ಲಿನ ಕಲಾಕೃತಿಗಳು ಹಸಿರು ಪಾಚಿಯಿಂದ ಕೂಡಿದ್ದು ಇದೇ ನಿಮಗೆ ಕಣ್ಣಿಗೆ ಆನಂದ ನೀಡಿ ನ್ಯಾಚುರಲ್ ಬ್ಯೂಟಿನ ತಂದುಕೊಡುತ್ತೆ. ಇದರ ಮಧ್ಯದಲ್ಲಿ ಪವಿತ್ರವಾದ ಪುರಾತನ ಆಲಯಗಳು ತುಂಬ ಡಿಫರೆಂಟ್ ಆಗಿ ಕಾಣುತ್ತೆ. ಟೆಗಲಾಲಂಗ್ ರೈಸ್ ಟೆರೆಸ್ ಮೋಸ್ಟ್ ಫೇಮಸ್ ಏರಿಯಾ ಇನ್ ಉಬುಡ್. ಉಬುಡ್ಡಿಂದ 20 ಮಿನಿಟ್ಸ್ ಆಗುತ್ತೆ. ಈ ರೈಸ್ ಪ್ಯಾಡೀಸ್ನ ಹಾಗೂ ಬೆಟ್ಟಗಳ ಮೇಲೆ ಕಾಣೋ ಬ್ಯೂಟಿಫುಲ್ ಸೀನ್ಸ್ನ ಎಂಜಾಯ್ ಮಾಡಬಹುದು. ಈ ಅಮೇಝಿಂಗ್ ರೈಸ್ ಟೆರೆಸ್ ನಿಮ್ಮ ಸೈಟ್ ಸೀಯಿಂಗಲ್ಲಿ ಟಾಪ್ ಪ್ರಿಯಾರಿಟಿ ಆಗಿರಲಿ ಅಂತ ಬಯಸ್ತೀನಿ. ಇಷ್ಟೇ ಅಲ್ಲದೆ ಉಜುಂಗ್ ಗಾರ್ಡನ್ ವಾಟರ್ ಪ್ಯಾಲೇಸ್, ವಾಲಿ ಸ್ವಿಂಗ್ಸ್ ಹಾಗೂ ಟೆಗೆನುಗನ್ ಸೆಕುಂಪಲ್ ಅಂಡ್ ಪಾಡಿಂಗ್ಬುಲಿಯಾ ವಾಟರ್ಫಾಲ್ಸಲ್ಲಿ ಎಂಜಾಯ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಹಾಗೂ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿರೋ ಈ ಬಾಲಿ ಕಾಫಿ ಅಂದರೆ ಈ ಲುವಾಕ್ ಕಾಫಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿ ಮುಂದಕ್ಕೆ ಹೋಗ್ತೀನಿ. ಈ ಕಾಫಿ ಇಂಡೋನೇಷ್ಯಾದಲ್ಲಿ ಜಾಸ್ತಿ. 1 ಕಪ್ ಕಾಫಿ ಪ್ರೈಸ್ ಲೀಸ್ಟ್ ಅಂದರೆ 20 ರೂಪೀಸಿಂದ ಮ್ಯಾಕ್ಸಿಮಮ್ ಸ್ಟಾರ್ಬಕ್ಸ್ ಹೋಟೆಲ್ ಅಂದರೂ 500 ರೂಪೀಸ್ವರೆಗೂ ಇರಬಹುದು. ಆದರೆ ಈ ಲುವಾಕ್ ಕಾಫಿ 1,700 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿನ ಕಾಡುಗಳಲ್ಲಿ ಅಲೆದಾಡುವ ಬೆಕ್ಕಿನ ಜಾತಿಗೆ ಸೇರಿರೋ ವೈಲ್ಡ್ ಏಷಿಯನ್ ಸಿವೆಟ್ ಆಗಿರೋ ಒಂದು ಪ್ರಾಣಿ ವಿಸರ್ಜನೆ ಮಾಡೋ ಮಲದಲ್ಲಿ ಈ ಕಾಫಿ ತಯಾರು ಮಾಡ್ತಾರೆ. ಕಾಫಿ ಲವರ್ಸ್ ಬೇಜಾರು ಮಾಡ್ಕೋಬಾರದು, ಖಂಡಿತ ಹೌದು. ಈ ಪುನುಗು ಬೆಕ್ಕು ಕಾಡಿನಲ್ಲಿ ತನಗಿಷ್ಟವಾದ ಕಾಫಿ ಹಣ್ಣುಗಳನ್ನು ಆಯ್ದು ತಿಂದು ಕಾಫಿ ಬೀಜಗಳನ್ನು ಮಲವಿಸರ್ಜನೆ ಮೂಲಕ ಹೊರಹಾಕುತ್ತೆ. ಅಂತಹ ಬೀಜಗಳನ್ನು ಶೇಖರಿಸಿ ಲಾಂಗ್ ಪ್ರೊಸೆಸ್ ಮಾಡಿ ಈ ಕಾಫಿ ಪುಡಿ ತಯಾರು ಮಾಡ್ತಾರೆ. ಇದು ಉತ್ತಮ ಮಟ್ಟದ ಕಾಫಿ ಪುಡಿಯಾಗಿದ್ದು ಇದರಿಂದ ಹೆಲ್ತಿ ಬೆನಿಫಿಟ್ಸ್ಗಳು ಕೂಡ ಹೆಚ್ಚು ಎಂದು ಪ್ರೂವ್ ಆಗಿದೆ. ಇದೇ ಕಾಫಿಯನ್ನು ಈಗ ಕರ್ನಾಟಕದಲ್ಲಿ ಕೂಡ ಕಾಣಬಹುದು. ಇದರ ಒಂದು ಪ್ಯಾಕೆಟ್ ಬೆಲೆ ಅಪ್ರಾಕ್ಸಿಮೇಟ್ 9,000 ರೂಪೀಸ್ ಇರುತ್ತೆ. ಇದರ ಮೈನ್ ಅಟ್ರಾಕ್ಷನ್ಸ್ ಬೀಚಸ್ ಅಂದರೂ ತಪ್ಪಾಗಲ್ಲ. ಕೂಟಾ ಬೀಚ್, ಇಟ್ ಈಸ್ ದ ಹಬ್ ಆಫ್ ಸೆಂಟ್ರಲ್ ಬಾಲಿ. ಇದು ಮೋಸ್ಟ್ ಕ್ರೌಡೆಡ್ ಅಂಡ್ ಮೋಸ್ಟ್ ಹ್ಯಾಪನಿಂಗ್ ಬೀಚಸ್ ಇನ್ ಬಾಲಿ. ಏರ್ಪೋರ್ಟಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಮಿಸ್ ಮಾಡದೆ ವಿಸಿಟ್ ಮಾಡೋ ಜಾಗ ಇದು. ಸರ್ಫಿಂಗ್ ಲರ್ನರ್ಸ್ಗೆ ಹಾಗೂ ನೈಟ್ ಸ್ಟೇಗೆ ಬೆಸ್ಟ್ ಪ್ಲೇಸ್. ನೈಟ್ ಕ್ಲಬ್ಸ್ ಅಂಡ್ ಬೀಚ್ ಪಾರ್ಟೀಸ್ಗೆ ತುಂಬಾ ಫೇಮಸ್. ಮೋಸ್ಟ್ ಆಫ್ ದ ಎವ್ರಿ ಯಂಗ್ಸ್ಟರ್ಸ್ ಬಾಲಿ ಟ್ರಿಪ್ನ ಪ್ಲಾನ್ ಮಾಡೋದೆ ಇನ್ ಅಂಡ್ ಅರೌಂಡ್ ಈ ಕೂಟಾ ಪ್ಲೇಸ್, ಬಿಕಾಸ್ ಇಲ್ಲಿನ ರೀಸನಬಲ್ ಪಾರ್ಟಿ ಪ್ಲೇಸ್. ಬಾಲಿ ಟೂರಿಸಮ್ಗೆ ಹ್ಯೂಜ್ ಕಾಂಟ್ರಿಬ್ಯೂಟರ್ ಈ ಕೂಟಾ. ಇಲ್ಲಿನ ನೈಟ್ ಲೈಫ್ ಅಂಡ್ ಸನ್ಸೆಟ್ ಆಫ್ ಕೂಟಾ ಇಟ್ ಈಸ್ ಫೇಮಸ್ ಫಾರ್ ಅಕ್ರಾಸ್ ದ ವರ್ಲ್ಡ್. ಲೆಗಿಯಾನ್ ಅಂಡ್ ಸೆಮಿನಿಯಾಕ್ ಆಲ್ಸೋ ವೆಲ್ ನೋನ್ ಫಾರ್ ಬೀಚಸ್ ಅಂಡ್ ನೈಟ್ ಲೈಫ್. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂಡ್ ವೆರಿ ಪೀಸ್ಫುಲ್ ಬೀಚ್ ಆಗಿರೋ ನ್ಯೂಸಾಡುವಾ, ಸನೂರ್, ಜಿಂಬರಾನ್ ಮತ್ತು ಪಾಂಡವ ಬೀಚಸ್ ಕೂಡ ವರ್ತಿ ಪ್ಲೇಸಸ್ ಟು ವಿಸಿಟ್ ಸ್ನೇಹಿತರೆ. ಇನ್ನು ಟೆಂಪಲ್ಸ್ ವಿಷಯಕ್ಕೆ ಬರೋಣ. ತನಾಲಾಟ್ ಟೆಂಪಲ್. ತನಾಲಾಟ್ ಅಂದರೆ ಲ್ಯಾಂಡ್ ಇನ್ ದ ಸಿ. ಇಟ್ ಈಸ್ 20 ಕಿಲೋಮೀಟರ್ಸ್ ಫ್ರಮ್ ಕೂಟಾ. 400 ಇಯರ್ಸ್ ಓಲ್ಡ್ ಟೆಂಪಲ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಐಕಾನಿಕ್ ಟೆಂಪಲ್ ಇನ್ ಬಾಲಿ. ಸಮುದ್ರದ ನೀರಿನಲ್ಲಿ ಚಿಕ್ಕ ದ್ವೀಪವಾಗಿ ಕಾಣುತ್ತೆ. ಯಾವುದೇ ದಾರಿ ಇಲ್ಲ, ಅಲೆಗಳ ಮಧ್ಯೆ ನಡ್ಕೊಂಡು ಹೋಗಿ ನೋಡೋದೇ ಪರಮಾನಂದ. ಸಮುದ್ರ ತೀರದಲ್ಲಿರುವ ಅತಿದೊಡ್ಡ ಬಂಡೆಯಿಂದ ನಿರ್ಮಿತವಾದ ದೇವಸ್ಥಾನ. ಸಮುದ್ರದ ಕೊರತೆಗಳಿಂದ ಬಂಡೆಗಳ ಕೆಳಗೆ ಏರ್ಪಾಟಾಗಿರುವ ಸುರಂಗದಿಂದ ಕಾಣುವ ಸನ್ಸೆಟ್ ತುಂಬಾ ಅದ್ಭುತ ಹಾಗೂ ನಯನ ಮನೋಹರ. ವಿಸಿಟ್ ಮಾಡದೇ ಇದ್ರೆ ನಿಮ್ಮ ಟ್ರಿಪ್ ಅನ್ಫಿನಿಶ್ಡ್ ಅಂತಾನೆ ಹೇಳಬೇಕು. ಉಲುಂದಾನೋ ಬೆರಾಟನ್ ಟೆಂಪಲ್ ಮತ್ತು ತೀರ್ಥ ಎಂಪುಲ್ ಟೆಂಪಲ್. ಸರೋವರದ ಮುಂದೆ ಇರೋ ಬೋಟಿಂಗ್ ಟೆಂಪಲ್ ಇದು. ಇದು ನಿಮಗೆ ಫ್ಲೋಟಿಂಗ್ ಟೆಂಪಲ್ ಥರ ಕಾಣುತ್ತೆ. ಸರೋವರದಲ್ಲಿ ಈ ದೇವಸ್ಥಾನ ಹರಿತಾ ಇದೆಯೇನೋ ಅನ್ನೋ ರೀತಿ ಕಾಣುತ್ತೆ. ನೀವೇನಾದರೂ ಫೋಟೋ ಪ್ರಿಯರಾಗಿದ್ದರೆ ಇಲ್ಲಿ ಹಲವಾರು ಸೆಲ್ಫಿ ಪಾಯಿಂಟ್ಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತೆ. ಇನ್ನು ತೀರ್ಥ ಎಂಪುಲ್ ಟೆಂಪಲ್. ಇಲ್ಲಿ ನೀವು ಪವಿತ್ರವಾದ ಕಲ್ಯಾಣಿ ಹಾಗೂ ತುಂಬ ಪುರಾತನ ಹಾಗೂ ಪವಿತ್ರವಾದ ಆಲಯದಲ್ಲಿ ನಡೀತಕ್ಕಂಥ
ರೀಚಲ್ಸ್ಗಳನ್ನು ನೀವಿಲ್ಲಿ ನೋಡಬಹುದು. ಇಷ್ಟೇ ಅಲ್ಲದೆ 900 ಇಯರ್ಸ್ ಹಳೆಯದಾದ ಲಾರ್ಜೆಸ್ಟ್ ಟೆಂಪಲ್ ಆದ ಬೆಸಾಕಿಯಲ್ಲಿ ತ್ರಿಮೂರ್ತಿಗಳನ್ನು ಆರಾಧಿಸ್ತಾರೆ. ಇದೊಂದು ಪುಣ್ಯಸ್ಥಳ. ಉಬುಟ್ಟಿಂದ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಎಲಿಫೆಂಟ್ ಕೇವ್ ಅಥವಾ ಗೋವಾ ಗಜಾ ಟೆಂಪಲ್ ಕೂಡ ಪ್ರಾಚೀನ ದೇವಾಲಯಗಳು. ಇವು ಕೂಡ ನಿಮ್ಮನ್ನು ಆಕರ್ಷಿಸುತ್ತೆ. ಉಲುವಾಟು ಟೆಂಪಲ್. ಬಾಲಿನೀಸ್ ಭಾಷೆಯಲ್ಲಿ ಉಲು ಅಂದರೆ ಟಿಪ್, ತುದಿ ಅಥವಾ ಲ್ಯಾಂಡ್ಸ್ ಎಂಡ್, ಮತ್ತು ವಾಟು ಅಂದರೆ ರಾಕ್, ಬಂಡೆ. ಉಲುವಾಟು ಅಂದರೆ ಲ್ಯಾಂಡ್ಸ್ ಎಂಡಲ್ಲಿರುವ ತುದಿ ಬಂಡೆಯ ಪ್ರದೇಶದಲ್ಲಿರುವ ಶಿವನ ದೇವಸ್ಥಾನ. ಕೂಟಾದಿಂದ ಇದು 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ಪ್ರತಿನಿತ್ಯ ಸನ್ಸೆಟ್ನ ಹಿಂಬದಿಯಲ್ಲಿ ಡ್ಯಾನ್ಸ್ ಶೋಗಳು ಕೂಡ ನಡೆಯುತ್ತೆ. ಇಲ್ಲಿನ ರಾಮಾಯಣ ಆಧಾರಿತ ಕೆಕಾಕ್ ಹಾಗೂ ಫೈರ್ ಡ್ಯಾನ್ಸ್ ತುಂಬಾನೇ ಆಕರ್ಷಣೀಯ ಹಾಗೂ ಪ್ರಸಿದ್ಧಿ. ಸೀ ಲೆವೆಲ್ನಿಂದ ಇದು 250 ಫೀಟ್ ಹೈಟಲ್ಲಿದೆ. ಇಷ್ಟು ಎತ್ತರದಿಂದ ಆ ಬೀಚ್ ವ್ಯೂನ ನೋಡೋದೇ ಒಂದು ರೋಮಾಂಚಕ ಅನುಭವ. ಇನ್ನು ವಲ್ಕೆನೋಸ್ ವಿಷಯಕ್ಕೆ ಬಂದರೆ ಮೌಂಟ್ ಬಟೂರ್, ಉಬುಟ್ಟಿಂದ ಅಪ್ರಾಕ್ಸಿಮೇಟ್ 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಇನ್ ಸೆಂಟ್ರಲ್ ಬಾಲಿ ಐಲ್ಯಾಂಡ್. ಕಿಂತಾಮಣಿ ವಿಲೇಜ್ ಟೂರಲ್ಲಿ ನೀವು ಫೇಮಸ್ ಆಗಿರೋ ಈ ಮೌಂಟ್ ಬಟೂರ್ ವಲ್ಕೆನೋದ ಪಾಪ್ಯುಲರ್ ಟ್ರೆಕ್ಕಿಂಗ್ ಮಾಡಬಹುದು. ಇಲ್ಲಿ ಸನ್ರೈಸ್ ಸಖತ್ತಾಗಿರುತ್ತೆ. ಧಗಧಗಿಸುವ ಅಗ್ನಿಪರ್ವತಗಳ ಮಧ್ಯೆ ಲಾವಾರಸ ಮತ್ತು ಬೂದಿ ಹರಿದು ಬರೋದನ್ನು ನಿಮಗೆ ನೋಡೋಕ್ಕೆ ಭಯ ಹಾಗೂ ಆಶ್ಚರ್ಯ, ಆದರೂ ಸೇಫ್ ಡಿಸ್ಟೆನ್ಸಿಂದ ಕಣ್ತುಂಬಿಕೊಳ್ಳಬಹುದು. ನೆಕ್ಸ್ಟ್ ಮೌಂಟ್ ಅಗುಂಗ್, ಐಲ್ಯಾಂಡ್ಸ್ ಹೈಯೆಸ್ಟ್ ಪೀಕ್ ಅಂಡ್ ಒನ್ ಆಫ್ ದ ಮೋಸ್ಟ್ ಆಕ್ಟಿವ್ ವಾಲ್ಕೆನೋ. ಇದು ಫಸ್ಟ್ ಎರಪ್ಟ್ ಆಗಿದ್ದು 1963ಯಲ್ಲಾದರೂ ಇಲ್ಲಿಯವರೆಗೂ 5 ಟೈಮ್ಸ್ ಎರಪ್ಟ್ ಆಗಿದೆ. ರೀಸೆಂಟ್ ಆಗಿ ಅಂದರೆ 2017 ನವೆಂಬರಲ್ಲಿ. ಗೇಟ್ವೇ ಆಫ್ ಹೆವನ್ ಇದರ ಹಿಂಬದಿಯಲ್ಲಿ ಕಾಣೋದೇ ಇದೇ ಮೌಂಟ್ ಅಗುಂಗ್. ಇವುಗಳನ್ನ ನೋಡೋಕ್ಕೆ ನಿಮಗೆ ಸಪರೇಟ್ ಪ್ಯಾಕೇಜಸ್ ಅವೈಲಬಿಲಿಟಿ ಕೂಡ ಸಿಗುತ್ತೆ. ಇಷ್ಟೆಲ್ಲ ನೋಡಿದಾಗ ನಿಮಗೆ ಖುಷಿ ಜೊತೆಗೆ ಸ್ವಲ್ಪ ಮೈಕೈ ನೋವು ಆಗಿರುತ್ತೆ. ಇಲ್ಲೂ ಸಹ ಥೈಲ್ಯಾಂಡ್ ರೀತಿಯಾಗಿ ಬಾಲಿ ಸ್ಪಾ ಹಾಗೂ ಮಸಾಜ್ ತುಂಬಾನೇ ಪ್ರಸಿದ್ಧಿ. ಅದು ಅಲ್ಲದೆ ಫುಲ್ ಬಾಡಿ ಮಸಾಜ್ 1 ಅವರ್ಗೆ 500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಸಾಜ್ ಮಜಾನು ತಗೊಳ್ಳಿ ಅಂತ ಹೇಳ್ತಾ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿನ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರ ಮೂರ್ತಿಗಳೇ ಇರಲ್ಲ. ಏನಪ್ಪ ವಿಚಿತ್ರ ಅಂತೀರಾ? ಹೌದು, ಕೆಲವು ಅವರ ಪೂರ್ವಜರಿಗಾಗಿ ನಿರ್ಮಿತವಾದ ಮಂದಿರ ಹಾಗೂ ಆಲಯಗಳು. ಪೂರ್ವಜರು ಇವರನ್ನು ಸದಾಕಾಲ ಹರಿಸುತ್ತಾರೆ ಅನ್ನೋದು ಬಾಲಿನೀಸ್ ಅವರ ನಂಬಿಕೆ. ಅಂದರೆ ಅಮೂರ್ತ ಕಲ್ಪನೆಯಲ್ಲಿ ಮೂರ್ತಿ ಪೂಜಕರ ರೀತಿ ದೇವರನ್ನು ಆರಾಧಿಸುವ ಆಧ್ಯಾತ್ಮರು. ಎರಡನೇದಾಗಿ, ಗೀತಾಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಹಾಗೆ ಇವರು ಸಹ ಹೂವು ಅಗರಬತ್ತಿಗಳನ್ನು ಬಳಸಿ ಬಿದಿರು ಅಥವಾ ತೆಂಗಿನ ಗರಿಗಳಿಂದ ಮಾಡಿದ ಸ್ಕ್ವೇರ್ ಬಾಕ್ಸನ್ನು ಕೈಯಲ್ಲಿ ಹಿಡಿದು ಮನೆ ಮುಂದೆ ನಿಂತು ಅವರ ಪೂರ್ವಜರ ಆಶೀರ್ವಾದ ಪಡೆಯೋದನ್ನು ನೀವು ಬೀದಿಗಳಲ್ಲಿ ನೋಡಬಹುದು. ಇಲ್ಲಿನ ಮಕ್ಕಳು ಪ್ರತಿನಿತ್ಯ ಗಾಯತ್ರಿ ಮಂತ್ರ ಪಠಣ ಮಾಡ್ತಾರೆ ಅಂದರೆ ನಂಬ್ತೀರಾ? ಇಲ್ಲೂ ಸಹ ರಾಮಾಯಣ ಮಹಾಭಾರತಕ್ಕೆ ವಿಶೇಷ ಗೌರವ ಹಾಗೂ ಪ್ರಾಧಾನ್ಯತೆ ನೀಡ್ತಾರೆ. ಇನ್ನು ಮೂರನೇದಾಗಿ, ಇವರ ಫ್ಯಾಮಿಲಿಯಲ್ಲಿ 3 ಮಕ್ಕಳು ಮಾತ್ರ ಇರಬೇಕು ಅನ್ನೋದು ಇವರ ನಂಬಿಕೆ. 4ನೇ ಮಗುನ ಇವರು ಕೆಟೂಟ್ ಅಂತಾರೆ, ಅಂದರೆ ಲಿಟ್ಲ್ ಬನಾನಾ. ಈ ಮಗುನ ಅವರು ಬೋನಸ್ ಕಿಡ್ ಥರ ಕನ್ಸಿಡರ್ ಮಾಡ್ತಾರೆ, ಅಂದರೆ ಬನಾನಾ ಕಿಡ್ ಅಂತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. 4ನೇದಾಗಿ, ಗೇಟ್ವೇ ಆಫ್ ಹೆವನ್. ಮದರ್ ಆಫ್ ಬಾಲಿ ಟೆಂಪಲ್ಸ್ ಆಗಿರುವ ಪುರಾ ಲುಹುರ್ ಲೆಂಪುಯಾಂಗ್ ಟೆಂಪಲ್ ಮುಂಭಾಗದಲ್ಲಿರೋದೇ ಈ ಎತ್ತರದ ಗೇಟ್ಸ್ ಆಫ್ ಹೆವನ್. ಇಟ್ ಈಸ್ ವೆರಿ ಪಾಪ್ಯುಲರ್ ಪ್ಲೇಸ್ ಫಾರ್ ಯುವರ್ ಇನ್ಸ್ಟಾಗ್ರಾಮ್ ಪಿಕ್ಸ್. ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತಲೇ 1-2 ಅವರ್ಸ್ ಕ್ಯೂಯಲ್ಲಿ ಇರ್ತಾರೆ. ಮತ್ತು ಕೊನೆಯದಾಗಿ, ಗರುಡ ವಿಷ್ಣು ಸ್ಟ್ಯಾಚು. ಇದೇ ಹೆಸರಿನ, ಅಂದರೆ GWK ಗರುಡ ವಿಷ್ಣು ಕೆಂಕನ ಕಲ್ಚರಲ್ ಪಾರ್ಕಲ್ಲಿ ಈ ಸ್ಟ್ಯಾಚುನ ನೋಡ್ತೀರಾ. ಏರ್ಪೋರ್ಟಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೂಡ ಇತ್ತೀಚೆಗೆ, ಅಂದರೆ September 2018 ನಿರ್ಮಾಣ ಆಯಿತು. 75 ಮೀಟರ್ ಅಂದರೆ 246 ಫೀಟ್ ಹೈಟ್ ಇರತಕ್ಕಂಥ ಈ ಸ್ಟ್ಯಾಚು ಟಾಲೆಸ್ಟ್ ಸ್ಟ್ಯಾಚು ಇನ್ ಇಂಡೋನೇಷ್ಯಾ ಆ್ಯಂಡ್ ಟಾಲೆಸ್ಟ್ ಸ್ಟ್ಯಾಚು ಆಫ್ ಎ ಹಿಂದೂ ಡೈಟಿ ಇನ್ ದ ವರ್ಲ್ಡ್. ಹಿಂದೂಗಳ ಅತಿ ಎತ್ತರದ ವಿಗ್ರಹ ಇರೋದು ಇದೇ ಬಾಲಿಯಲ್ಲಿ. ಇಷ್ಟೇ ಅಲ್ಲದೆ ಬ್ರೋಕನ್ ಬ್ರಿಡ್ಜ್ ಹಾಗೂ ಕೆಲಿಂಕಿಂಗ್ ಬೀಚ್ ಇರುವ ನ್ಯೂಸಾಪಿನೀಡಾ, ಗಿಲಿ, ಜಾವಾ ಐಲ್ಯಾಂಡ್ಗಳು ಕೂಡ ತುಂಬಾ ಪ್ರಸಿದ್ಧಿ. ಇವುಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಪುಟ್ಟ ದ್ವೀಪವಾದ ಬಾಲಿ ಬಗ್ಗೆ
ಪುಟ್ಟದಾದ ವಿವರಗಳಿಗೆ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್. ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಟ್ರಾವೆಲ್ 20 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಹೀಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ನಾನು ನಿಮ್ಮ ನಾಗರಾಜ್ ನಿಮ್ಮಂದೇ ಬರ್ತೀನಿ. ಸದ್ಯಕ್ಕೆ ಸೈನಿಂಗ್ ಆಫ್.